ರೈತರ ಸಲುವಾಗಿ ರೈತರಿಗೋಸ್ಕರ ರೈತರ ಹಿತಕ್ಕಾಗಿ ಇರುವಂತ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಬಾಡ್ ಮತ್ತು ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸಹವಾರ್ದ ಸಹಕಾರಿ ಸಂಘ ನಿ ಬಾಡ್ ಹಾಗೂ ಅಕ್ವಾರ್ಡ್ ಶಾಖೆ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆಯು ಇತ್ತೀಚೆಗೆ ಬಾಡದ ಪಿಕೆಪಿಎಸ್ ಸೊಸೈಟಿ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಕಾಶಿನಾಥ್ ದೇವಕತ್ತೆ ಇವರು ವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳು ಚರ್ಚೆ ಆದವು ವಾರ್ಷಿಕ ವರದಿಯನ್ನು ಕೂಡ ಓದಲಾಯಿತು ಇದೇ ರೀತಿ ಉಪಸ್ಥಿತಿ ಕಾಶಿನಾಥ್ ದೇವಕತ್ತೆ ಅಧ್ಯಕ್ಷರು ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಬಾಡ್ ಉಪಾಧ್ಯಕ್ಷರು ಭೀಮಪ್ಪ ಲೋಸುರೆ ಮುಖ್ಯ ಕಾರ್ಯನಿರ್ವಾಹಕರು ಕೆಬಿ ಪಾಟೀಲ್ ಕೆಎಂ ಖೋತ್ ಬ್ಯಾಂಕ್ ನಿರೀಕ್ಷಕರು ಸಂಕೇಶ್ವರ ಭಾಗ 1 ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ರೈತರು ಹಿತಚಿಂತಕರು ಅದಲ್ಲದೆ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸವಾರ ಸಹಕಾರಿ ಸಂಘ ನಿ ಬಾಡದ ಅಧ್ಯಕ್ಷ ಶಿವಾನಂದ ಅಲ್ಲೂರಿ ಉಪಾಧ್ಯಕ್ಷ ಮಾರುತಿ ಪಾಟೀಲ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿಕಂದರ್ ಕೆ ಸನದಿ ಗ್ರಾಹಕರು ಗ್ರಾಮಸ್ಥರು ಹಿತಚಿಂತಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಬಾಡ್ ಈಗ ಮುಂದೆನ 9ನೇ ಪಾಯಿಂಟ್ ಮಾತೋದು ಪಾಯಿಂಟ್ 20 ನಮ್ಮ ಸಹಕಾರಿಯ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಕೊಟ್ಟು ಅಂದ್ರೆ 25ನೇ ವರ್ಷ ಆಗಿತ್ತು ಅದಕ್ಕೆ ಒಂದು ಫಂಕ್ಷನ್ ಒಂದು ಇಟ್ಕೋಬೇಕಾಗಿತ್ತು ಈ ಜನರಲ್ ಮೀಟಿಂಗ್ ದಾಗ ಅದು ಕೂಡಿಸಿಟ್ಕೊಳ್ಳಕ ಬರಂಗಿಲ್ಲ ಜನರಲ್ ಮೀಟಿಂಗ್ ಅಂದ್ರೆ ನಾವು ಸಂವಾದ ಮಾಡೋದು ನಾವು ಇಲ್ಲಿ ಗೆಸ್ಟ್ಗಳನ್ನ ಅರ್ಧ ಗಂಟೆ ತಂದು ಕುಣಿಸಿದ್ವಿ ಅಲ್ಲಿ ಸಂವಾದ ಮಾಡಕ್ಕೆ ನಡೆಯಂಗಿಲ್ಲ ಅದಕ್ಕೆ ಈ ಜನರಲ್ ಮೀಟಿಂಗ್ ಆದ ನಂತರ ಒಂದು ಇಟ್ಕೋಬೇಕಂತ ನಮ್ದು ಪ್ಲಾನ್ ಇತ್ತು ಆದ್ರೆ ಕಾಶಿನಾಥನ ಏನಂತ ಅನ್ನೋದ್ರು ನವೆಂಬರ್ ಡಿಸೆಂಬರ್ ದಾಗ ಆದಷ್ಟು ಬೆಳೆಗಳಿಗೆಲ್ಲ ಫುಲ್ ಆಗಿರ್ತಾವ ಮತ್ತೆ ಮಳೆ ತೊಂದರೆ ಇರಂಗಿಲ್ಲ ನಮ್ಮ ಬಿಲ್ಡಿಂಗ್ ಉದ್ಘಾಟನೆ ಮತ್ತೆ ಇದನ್ನು ಕೂಡಿಸಿ ಮಾಡೋದು ಅವ್ರದ್ದು ಆಡಳಿತ ಮಂಡಳಿ ಹೊಸ ಕಮಿಟಿ ಬಂದಿಲ್ಲ ಅವ್ರದೊಂದು ಅಭಿಪ್ರಾಯ ನಮ್ಗೆ ತಿಳಿಸಿದ ನಮ್ಮ ಶಿವಲಿಂಗೇಶ್ವರ ಅವರಿಗೆ ನಮ್ಮ 25 ವರ್ಷದ ಕಾರ್ಯಕ್ರಮ ಮತ್ತು ಅವ್ರ ಬಿಲ್ಡಿಂಗ್ ಉದ್ಘಾಟನೆ ಕಾರ್ಯಕ್ರಮ ಎರಡೂ ಕೂಡಿಸಿದ ಒಂದು ಭರ್ಜರಿ ಆಗಿ ಮಾಡೋಣ ಬೇರೆ ಬೇರೆ ಅತಿಥಿಗಳನ್ನ ಅಜ್ಜಗಳನ್ನ ಸಂಘಗಳನ್ನೆಲ್ಲ ಕರೆಸೋಣ ದೊಡ್ಡ ಪ್ರಮಾಣದಾಗ ಊಟದ ವ್ಯವಸ್ಥೆ ಮಾಡೋಣ ಅನ್ನೋದೊಂದು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ ಅದಕ್ಕೆ ತಮ್ಮೆಲ್ಲ ಅಭಿಪ್ರಾಯ ಇದ್ರೆ ಅದನ್ನು ಕೂಡೇ ಮಾಡೋಣ ಯಾಕಂದ್ರೆ ಬರೋ ಗೆಸ್ಟ್ಗಳು ಎರಡು ಬೇರೆ ಅತಿಥಿಗಳೆಲ್ಲ ಸೇಮ ಇರೋ ಪಬ್ಲಿಕ್ ಕೊಡೋದೆಲ್ಲ ಸೇಮ ಕೊಡೋದು ಎಲ್ಲರಿಗೂ ಎರಡೆರಡು ಸಲ ತ್ರಾಸ ಎರಡು ಸಂಸ್ಥೆಗೆ ಎರಡು ಸಲ ಖರ್ಚು ಡಬಲ್ ಖರ್ಚು ಬೀಳ್ತಿ ಖರ್ಚದಾಗ ಉಳಿತಾಯ ಆಯ್ತು ಅದೇ ಖರ್ಚದಾಗ ನಮ್ಮ ಊರಿಗೆ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಕೊಟ್ಟಂಗೆ ಒಂದು ಇನ್ನೂ ತನಕ ಆಗಬಾರದಂತ ಕಾರ್ಯಕ್ರಮ ಮಾಡೋದೊಂದು ಯೋಚನೆ ನಡೆದೈತೆ ಅವ್ರ ಕಾಶಿನಾಥ ನಗರದಲ್ಲಿ ಚಲೋ ಅಂತದ್ ಮಾಡೋಣ ಮತ್ತೆ ಅದಕ್ಕೆ ನಮ್ಮ ಸಂಬಂಧಿ ಇದ್ದ ಅಂತಂದ್ರೆ ಸಾಧಾರಣ ನವೆಂಬರ್ ಡಿಸ್ ಈ ವರ್ಷದ ಅಂಚದವರೆಗೆ ಒಂದು ಕಾರ್ಯಕ್ರಮ ಮಾಡೋದೈತಿ ತಾವೆಲ್ಲ ಹ್ಞೂ ಅಂದ್ರೆ ಅಂತಂದ್ರ ಕೂಡಿಸಿ ಮಾಡೋಣ ಬೇಡ ಅಂತಂದ್ರೆ ಸೆಪ್ರೇಟ್ ಮಾಡೋಣ ಇಲ್ಲ ಮಾಡೋದು ಬೇಡ ಅಂತಂದ್ರೆ ಕ್ಯಾನ್ಸಲ್ ಮಾಡೋಣ ಎರಡು ಮೂರು ಆಪ್ಷನ್ ಇದೆ ನಂತರ ಅದು ಪ್ರಶ್ನೆ ಬೇಕಾದ್ರೆ ಅದ್ರ ಅಬ್ಜೆಕ್ಷನ್ ಹೇಳ್ರಿ ಮತ್ತೆ ಅದಕ್ಕೆ ಕಾರಣ ಕೊಡ್ರಿ ಏನ್ ಹೇಳ್ಬೇಕಂದ್ರೆ ಯಾವ್ದು ಪ್ರಶ್ನೆ ಇದ್ರೆ ಅದು ಕಾರಣ ಕೊಡ್ಬೇಕಾಗಿದೆ ಹೇಳ್ರಿ ಮತ್ತೆ ಆ ಕಾರ್ಯಕ್ರಮ ಇಟ್ಕೊಂಡು ಏನ್ ಫಾಯ್ದೆ ಅಂತಂದ್ರೆ ನಮ್ಮ ಊರಿಗೆ ಬೆನಿಫಿಟ್ ಐತಿ ರಾಜಕೀಯವಾಗಿ ಎಲ್ಲಕ್ಕೂ ಅನುಕೂಲ ಆಗ್ತೈತಿ ನಮ್ಮ ಸಂಸ್ಥೆಗಳಿಗೂ ಉಪಯೋಗ ಆಗ್ತೈತಿ ರೈತರಿಗೂ ಉಪಯೋಗ ಆಗ್ತೈತಿ ಇವತ್ತು ಜಂಟಿಯಾಗಿ 2013ರಿಂದ ನಾವು ಈ ಸರ್ವಸಾಧಾರಣ ಸಭೆಯನ್ನ ಆಚರಣೆ ಅಂದ್ರೆ ಮಾಡ್ತಾ ಇದ್ದೇವೆ ಜಂಟಿಯಾಗಿ ಯಾಕೆ ಮಾಡತ್ತೀವಿ ಅನ್ನೋದು ನಿಮಗೆ ಎಲ್ಲ ವಿಷಯ ಗೊತ್ತೈತಿ ಖರ್ಚದ ಕಡಿಮೆ ಮಾಡೋ ಸಲುವಾಗಿ ಮಾಡಕ್ಕೆ ಇರೈತಿ ಆದ್ರೆ ಈಗ ನಾ ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲಿ ಯಾಕಂದ್ರೆ ಟೈಮ್ ಆಗೈತಿ ಅತಿ ಇಬ್ಬರ್ತಿ ನಾವು ಮಾತಾಡೋದಾದ್ರು ನಮ್ಮ ಪಿ ಕೆ ಪಿ ಎಸ್ ಬಗ್ಗೆ ಮತ್ತು ಶಿವಲಿಂಗೇಶ್ವರ ಬಗ್ಗೆ ಒಂದು ಎರಡು ಮಾತನ್ನ ಹೇಗೆ ಮುಗಿಸು ಅಂತ ವಿಚಾರ ಏನು ಒಂದು ಎರಡು ಒಂದು ಸಂಸ್ಥೆ ಯಾವುದಾದ್ರೂ ಬೆಳಿಬೇಕಾಯ್ತಂದ್ರೆ ಅದಕ್ಕೆ ನಾಲ್ಕು ಜನ ಸರಿಯಾಗಿ ಸಹಕಾರ ಕೊಡ್ಬೇಕಾಗಿರ್ತೈತಿ ಒಂದು ಏನಿದೆ ಆಡಳಿತ ಮಂಡಳಿಯವರ ನಿಸ್ವಾರ್ಥನ ಸಿಬ್ಬಂದಿಯವರ ನಿಷ್ಠೆ ಮತ್ತು ಸದಸ್ಯರ ಸಹಕಾರ ಮತ್ತು ಗ್ರಾಮದ ಪ್ರಮುಖರ ಒಂದು ವಿಶಾಲ ಮನೋಭಾವನೆ ಇವು ನಾಲ್ಕು ಒಂದಿದ್ರೆ ಯಾವುದೂ ಸಂಸ್ಥೆ ಹಿಂದ್ಬೀಳಕ್ ಸಾಧ್ಯವಿಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕಂದ್ರೆ ಈಗ ನಮ್ಮದ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಏನಿದ್ದು ಇತ್ತಲ್ಲ ಇನ್ಕ ಶಿವಾನಂದ ಅಲ್ಲೂರಿ ಒಂದು ಫಸ್ಟ್ ಬೇಕಂದ್ರೆ 33 ಲಕ್ಷ ಸಾಲ ಇತ್ತು ಈಗ 5 ಕೋಟಿ 11 ಲಕ್ಷಕ್ಕೆ ಹೋಗಿದ್ದೈತಿ 5 ಕೋಟಿ 11 ಲಕ್ಷ ಉಳಿತಿ 33 ಲಕ್ಷ ಸಾಲ ಇತ್ತಂದ್ರೂ ಆ ವೇಳೆದಾಗ ಇಲ್ಲದ್ರೂ ಒಂದು ಪಡೆ ಶೇರ್ ಇತ್ತು ಈಗ ನಮ್ಮ ಶೇರ್ ಹಣ ಎಷ್ಟಾಗಿತ್ತು ಗೊತ್ತ 44 ಲಕ್ಷ ಶೇರ್ ಅನ್ನ ಕಳಿಸಿದೀವಿ ಆದ್ರೆ ಯಾವ ವೇಳೆಗೆ 33 ಲಕ್ಷ ಸಾಲ ಕೊಟ್ಟಿದ್ರು ಅದು ಒಂದು ಏನೋ ಕೆಲವೊಂದು ಜನರಿಗೆ ಹಿಂಗಾಗಿದ್ದಿತ್ತಲ್ಲ ಯಾರಿಗೆ 500 700 1000 2000 ಒಳಗಾಗಿ ಸಾಲ ಇತ್ತು
ಈ ಒಂದು ಉದಾಹರಣೆ ಕೊಡಬೇಕಂದ್ರೆ ಈಗ ಹನುಮಂತ ಕಾಶೆ 20,000 ರೂಪಾಯಿ ಸಾಲ ಇತ್ತು ಅವರಿಗೆ ಈಗ ಅವ್ರು 2.60 2.80 ತನಕ ಹೋಗಿರ್ಬೇಕು ಅವ್ರದ್ದು ಆ ವೇಳೆದಾಗ ಎಷ್ಟು ಒಂದು 500-600 ರೂಪಾಯಿ ಶೇರ್ ಹಣ ಇರಬೇಕು ಈಗ ನಾವು ನಿನ್ನೆ ರಾತ್ರಿ ಅಂದಾಜು ಒಂದು ನಾನು ಒಂದು ಮೊಹಮ್ಮದ್ ಸಂದಿ ಅವ್ರು ಕುರ್ತಿ ವೇಳೆದಾಗ ವಿಚಾರ ಮಾಡಿದ್ದು ಈಗ 18-27,000 ಅವ್ರ ಒಪ್ಪಂದ ಶೇರ್ ಹಣ ಇದೆ 7,000 ಸಾಲ ತಗೊಂಡಂತ ರೈತ ಈಗ ನಮ್ಮಲ್ಲಿ ಶೇರ್ ಹಣನ 18,000-27,000 ಇಟ್ಟಿದೆ ಅನ್ನತ್ರ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೀತ ಅನ್ನೋದು ನಿನ್ನ ನೀವು ತಿಳ್ಕೊಬೇಕಾಗ್ತದೆ ಈಗ ಸಂಸ್ಥೆಯಿಂದ ಯಾಕಂದ್ರೆ ಈಗನ್ನೆಲ್ಲ ಬೆಳಿಬೇಕಾಯ್ತಂದ್ರೆ ನಮ್ಮ ಆಡಳಿತ ಮಂಡಳಿಯವರು ಪ್ರತಿ ಕಮಿಟಿ ಈಗ 15 ವರ್ಷದಿಂದ ಇದು ಏನ ನಮ್ಮ ಆಡಳಿತ ಮಂಡಳಿ ಬರೋದಿತ್ತಲ್ಲ ಆ ಆಡಳಿತ ಮಂಡಳಿಯವರು ಎಲ್ಲರೂ ನಿಸ್ವಾರ್ಥದಿಂದ ದುಡಿದ ಕಾರಣದಿಂದ ಆ ಇದನ್ನು ಈ ಹಂತಕ್ಕೆ ಬಂದಿತ್ತು ಅಂತ ತಿಳ್ಕೊತಾರೆ ಒಂದು ಆಡಳಿತ ಮಂಡಳಿಯ ನಿಸ್ವಾರ್ಥನೆ ಮತ್ತು ಸಿಬ್ಬಂದಿ ವರ್ಗದ ತಮ್ಮ ಕಾರ್ಯದಲ್ಲಿ ನಿಷ್ಠೆ ಏನೈತಲ್ಲ ಆ ನಿಷ್ಠೆ ಸಹಿತ ನಮಗೆ ಬೆಳವಣಿಗೆ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಿರಿಯರು ನಮ್ಮ ತಂದೆಯವರು ಮಾಡಿ ಮೀಟಿಂಗ್ ಎಲೆಕ್ಷನ್ ಪ್ರಚಾರದ ಗೆದ್ದು ಬಂದ ಬಳಿಕ ವಿಜಯೋತ್ಸವದ ಟೈಮ್ದಾಗ ಹೇಳಿದಾರೆ ಅದಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಇಲ್ಲ ಅಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿನ್ನೆ ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನು ಸಹಕಾರ ಕೇಳುವುದು ಸಹಕಾರದಲ್ಲಿ ಆಗ್ತಕ್ಕಂಥ ಲಾಭಾಂಶಗಳನ್ನು ಸರ್ಕಾರ ಕೇಳುವುದು ಇದಕ್ಕೆ ಚೇಷ್ಟಾ ಮಾತಲ್ಲ ಆದರೆ ಇವಿಬ್ಬರು ಕೂಡಿ ಈ ಒಂದು ಗ್ರಾಮದ ಈ ಭಾಗದಲ್ಲಿ ಜಂಟಿಯಾಗಿ ಕಾರ್ಯಕ್ರಮವನ್ನು ನಡೆಸಿ ಸರ್ಕಾರ ಮತ್ತು ಸಹಕಾರ ಒಂದೇ ಸಹಕಾರ ಕೊಟ್ಟರೆ ಸರ್ಕಾರ ನಡೆಯುತ್ತೆ ಮಾನ್ಯರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ತೇಜ್ ಪ್ರಭು ಮಾಧ್ಯಮದ ಮುಖ್ಯಸ್ಥರಾದಂಥ ಗಡ್ಕರಿ ಸರ್ ಅವರೇ ಮತ್ತು ತರುಣ್ ಭಾರತ್ ಪೇಪರಿನ ಸದಸ್ಯರಾದಂಥ ಅವಿನಾಶ್ ಅಣ್ಣ ಕುಲಕರ್ಣಿ ಅವರೇ ಶ್ರೀ ಶಿವಲಿಂಗೇಶ್ವರ ಬ್ಯಾಂಕ್ ಅವು ಸ್ಥಾಪನೆಗೊಂಡು 25 ವರ್ಷ ಪೂರೈಸಿದೆ 25 ವರ್ಷ ಪೂರ್ಣಗೊಳ್ಳಬೇಕೆಂದರೆ ಶ್ರೀ ದುರ್ಗುಂಡೇಶ್ವರ ಕೃಪಾಶೀರ್ವಾದ ನರಹರಿ ಆಶೀರ್ವಾದ ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರ ಸರ್ಕಾರ ಆಶೀರ್ವಾದ ನಮ್ಮ ಬ್ಯಾಂಕು 25 ವರ್ಷದಲ್ಲಿ ಯಾವುದೇ ದೂರಿನ ಪ್ರವಾಸವಿಲ್ಲ ದುಂದುವೆಚ್ಚ ಇರುವುದಿಲ್ಲ